ಗುಡ್ ಈವ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಬಂಟ್ವಾಳದಲ್ಲಿ ಇದ್ದೀನಿ. ಒಂದು ಸಣ್ಣ ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ವಿ, ಆದರೆ ಇವಾಗ ನಾನು ಇಲ್ಲಿ ಬಂಟ್ವಾಳದಲ್ಲಿ ಇದ್ದೀನಿ. ತುಂಬ ಜನ ಹೇಳ್ತಾ ಇದ್ರು ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನ ಚೆನ್ನಾಗಿದೆ ಅಂತ. ಹಾಗಾಗಿ ಅಲ್ಲಿಗೆ ವಿಸಿಟ್ ಕೊಡಲಿಕ್ಕೆ ಅಂತ ಬಂದಿದ್ದೀನಿ. ನೋಡಬೇಕು ಹೇಗೆ ಉಂಟಂತ ಹೇಳಿ. ಇನ್ನೂ ಒಳಗೆ ಹೋಗಿ ನೋಡಬೇಕು ನಾನು. ನೋಡಿ, ಈ ರೀತಿ ಕಾಣ್ತಾ ಉಂಟು ಹೊರಗಡೆ. ಈ ರೀತಿ ಮರ ರೀತಿ ತುಂಬ ಚೆನ್ನಾಗಿ ಒಂದು ಮಾಡಿದ್ದಾರೆ. ಬಂಟ್ವಾಳದ ಹತ್ರ ಬರುತ್ತೆ ಇದು. ಬಂಟ್ವಾಳ ಪೋಸ್ಟ್ ಆಫೀಸ್ ಉಂಟು ನೋಡಿ, ಅದರ ಒಳಗಡೆ ಬರುತ್ತೆ ಇದು. ಇವಾಗ ನಾನು ಒಳಗೆ ಹೋಗ್ತೀನಿ. ಮಂಗಳವಾರದಿಂದ ಆದಿತ್ಯವಾರ, ಮಂಗಳವಾರದಿಂದ ಆದಿತ್ಯವಾರ 9:30 to 6:30 ತನಕ ಇರುತ್ತೆ. ಹಾಗೂ ಸೋಮವಾರ ರಜೆ ದಿನ ಅಂತ ಉಂಟು. ಟಿಕೆಟ್ ಎಲ್ಲ ಏನು ಇಲ್ಲ. ಇವಾಗ ಒಳಗೆ ಹೋಗ್ತೀನಿ, ಯಾವ ರೀತಿ ಉಂಟಂತ ನೋಡ್ತೀನಿ. ಓಕೆ, ಒಳಗೆ ಹೋಗುವಾಗ ಈ ರೀತಿ ಇದೆ ನೋಡಿ. ಇಲ್ಲಿ ಒಂದು ಮರ ರೀತಿ ಅವರು ಮಾಡಿಟ್ಟಿದ್ದಾರೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ನೋಡಿ. ಇದು ಗೇಟ್, ಇದರದ್ದು ಗೇಟಿಗೆ ಸಮೇತ ಅವರು ನೋಡಿ ಸ್ಪೈಡರ್ ಇದರದ್ದು ವೆಬ್ ಥರ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಗಾರ್ಡನ್ ಇಟ್ಟಿದ್ದಾರೆ. ಕಟ್ಟಿಂಗ್ ಅದು ಇದೆಲ್ಲ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ದೊಡ್ಡ ಗೋಳಿ ಮರನೇ ಇದೆ ಇಲ್ಲಿ ಫಸ್ಟ್ಗೆ ಎಂಟ್ರೆನ್ಸಲ್ಲಿ. ತುಂಬ ಔಷಧೀಯ ಮರಗಳನ್ನು ಕೂಡ ಇಲ್ಲಿ ನೆಟ್ಟಿದ್ದಾರೆ. ತುಂಬ ಔಷಧೀಯ ಮರಗಳಿತ್ತು. ಸೈಡಲ್ಲೆಲ್ಲ ನೆಟ್ಟಿದ್ದಾರೆ. ಸಣ್ಣ ಪಾರ್ಕ್ ಇದು, ತುಂಬ ದೊಡ್ಡದಿಲ್ಲ. ಇವಾಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದ್ದರಿಂದ ಅಷ್ಟು ಜನ ಇಲ್ಲ. ಇಲ್ದಿದ್ರೆ ತುಂಬ ಜನ ಇರ್ತಾರೆ ಇಲ್ಲಿ. ನೋಡಿ, ಈ ರೀತಿ ಆಟ ಆಡೋದೆಲ್ಲ ಇತ್ತು. ಇದೆಲ್ಲ ಸ್ವಲ್ಪ ಚೆನ್ನಾಗಿತ್ತು ನೋಡಲಿಕ್ಕೆ. ಎಲ್ಲದರಲ್ಲೂ ಟ್ರೈ ಮಾಡ್ತಾ ಇದ್ದಾನೆ ಇವನು. ಪಕ್ಕದಲ್ಲೇ, ಇದರ ಪಕ್ಕದಲ್ಲೇ ನದಿ ಇದೆ, ನೇತ್ರಾವತಿ ನದಿ ಅಂತ ಹೇಳಿ. ಫುಲ್ಲು ನೋಡಿ, ನೀರೇ ಇಲ್ಲ, ಎಲ್ಲ ಖಾಲಿಯಾಗಿದೆ ನೀರು ನೋಡಿ. ಇದೊಂದು ನನಗೆ ಇಷ್ಟ ಆಯಿತು ಆಟ ಆಡೋದು. ಎಲ್ಲಿ ಕೂಡ ನೋಡಿರಲಿಲ್ಲ ನಾನು, ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಮಾತ್ರ ಇದನ್ನು. ಇದೊಂದು ಇಷ್ಟ ಆಯಿತು ನನಗೆ, ಕೂತ್ಕೊಂಡು ಈ ರೀತಿ ಹೋಗೋದು ಮಕ್ಕಳು. ಸಣ್ಣದಾದರೂ ತುಂಬ ಗಿಡ ಎಲ್ಲ ನೆಟ್ಟು ತುಂಬ ಕಟ್ಟಿಂಗ್ ಎಲ್ಲ ಚೆಂದ ಮಾಡಿ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ಈ ರೀತಿ ಗಾಡಿ ಟೈರ್ಸಲ್ಲಿ ಎಲ್ಲ ಗಿಡ ಎಲ್ಲ ನೆಟ್ಟು ತುಂಬ ಚೆನ್ನಾಗಿಟ್ಟಿದ್ದಾರೆ. ನನಗೆ ನೋಡಲಿಕ್ಕೆ ಖುಷಿಯಾಯಿತು, ತಂಪಿತ್ತು. ಹಾಗೂ ಸಣ್ಣದೊಂದು ಇದು, ಅವರು ಅವರ ಕೆಲಸಕ್ಕೆ ಹೋಗಿದ್ದಾರೆ, ಹಾಗಾಗಿ ನಮಗೆ ಇಲ್ಲಿ ಸ್ವಲ್ಪ ಕೂತ್ಕೊ ಅಂತ ಹೇಳಿದರು. ಹಾಗೆ ನಾವು ಇಲ್ಲಿ ಸ್ವಲ್ಪ ನೋಡ್ತಾ ಇದ್ದೀವಿ ಅಷ್ಟೇ. ಇವಾಗ ಸ್ವಲ್ಪ ಹೊತ್ತಲ್ಲಿ ಅವ್ರು ಬರ್ತಾರೆ, ಆಮೇಲೆ ನಾವು ಹೋಗ್ತೀವಿ ಇಲ್ಲಿಂದ. ಸಣ್ಣ ಪಾರ್ಕ್ ಇದು, ಅದೇ ಪರವಾಗಿಲ್ಲ. ಗ್ರೀನರಿ ಆಗಿ ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ, ಈಗ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅವರು. ನಾವು ಇಲ್ಲಿಂದ ಹೊರಡ್ತೀವಿ, ಆಮೇಲೆ ಮುಂದೆ ಏನಾದರೂ ಇದ್ದರೆ ನಾನು ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಇಲ್ಲಿ ನಾವು ಫಾಸ್ಟ್ ಫುಡ್ಗೆ ಹೋಗಿದ್ವಿ, ಬರುವಾಗ ವಾಪಸ್ ಬರುವಾಗ ಬಿ ಸಿ ರೋಡ್ ಹತ್ರ ಸಿಗುತ್ತೆ ಇದು. ನಾನು ಇದನ್ನು ರೆಸಿಪಿಯಲ್ಲಿ ಹಾಕಿದ್ದೀನಿ ನಂದು, ಯಾರಾದರೂ ನೋಡಲಿಲ್ಲದಿದ್ದರೆ ಅಲ್ಲಿಂದ ನೋಡ್ಬೋದು ನೀವು. ಓಕೆ, ಈಗಷ್ಟೇ ಹೋಗಿ ಬಂದ್ವಿ, ತುಂಬ ಸಾಕಾಗಿತ್ತು. ಒಂದು ಸಣ್ಣ ಕೆಲಸಕ್ಕೆ ಹೋಗ್ಲಿಕ್ಕಿತ್ತು ಅವರಿಗೆ, ಹಾಗಾಗಿ ನಾನು ಕೂಡ ಹೋಗಿದ್ದೆ. ಒಂದು ಲಾಂಗ್ ಡ್ರೈವ್ ಆಗುತ್ತೆ ಅಂತ ಹೇಳಿ, ಹಾಗೆ ಸ್ವಲ್ಪ ಫಾಸ್ಟ್ ಫುಡ್ ಆಗಲಿ ಇಲ್ಲಿ ಸ್ವಲ್ಪ ತಿರುಗಾಡಿ ಬಂದೆ. ಫಾಸ್ಟ್ ಫುಡ್ಗೆ ನಾನು ವಿಸಿಟ್ ಮಾಡಿದ್ದೆ, ಅಲ್ಲಿ ನೂಡಲ್ಸ್ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅದನ್ನು ವೀಡಿಯೋ ಮಾಡಿ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ಅದರ ಲಿಂಕ್ ನಾನು ಇದರಲ್ಲಿ ಹಾಕ್ತೀನಿ. ಅಲ್ಲಿಂದ ನೀವು ಯಾರಾದರೂ ನೋಡಲಿಲ್ಲದಿದ್ದರೆ ರೆಸಿಪಿ ಚಾನಲ್ ಅಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಓಕೆ, ನಾನೀಗ ಕೊಡೈಕನಲ್ಲಿಂದ ತುಂಬ ಜನ ಕೇಳ್ತಿದ್ರು ಏನೆಲ್ಲ ಪರ್ಚೇಸ್ ಮಾಡಿದ್ದೀರಿ, ತೋರಿಸಿ ತೋರಿಸಿ ಅಂತ ಹೇಳಿ. ಜಾಸ್ತಿ ತುಂಬ ಏನು ಪರ್ಚೇಸ್ ಮಾಡಲಿಲ್ಲ ನಾನು, ಆದರೂ ಕೆಲವು ವಸ್ತು ಪರ್ಚೇಸ್ ಮಾಡಿದ್ದೀನಿ. ಅದು ಏನಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಫಸ್ಟಿಗೆ ನಾನು ನೋಡಿ, ಇದು ಬುದ್ಧ, ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನಾನು ಸುಮಾರು ಸಲ
ಪರ್ಚೇಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ, ಆದರೆ ತುಂಬ ರೇಟ್ ಹೇಳ್ತಾ ಇದ್ರು. ಹಾಗಾಗಿ ನಾನು ಅಲ್ಲಿ ನೋಡಿ ಕೇಳುವಾಗ ನನಗೆ ಸ್ವಲ್ಪ ಚೀಪ್ ಅಂತಲೇ ಎನಿಸ್ತು. ಹಾಗಾಗಿ ಎರಡು ಬುದ್ದ ನಾನು ಪರ್ಚೇಸ್ ಮಾಡಿದ್ದೀನಿ. ಒಂದು ಇದು ಇದು ವುಡನ್ ಇದ್ದು ಫುಲ್ಲು. ಇದಕ್ಕೆ ರೇಟ್ ತುಂಬ ಹೇಳಿದ್ರು ಅವರು, 700 900 ಏನು ಹೇಳಿದರು. ಆದರೆ ಸ್ವಲ್ಪ ಬಾರ್ಗಿನ್ ಮಾಡಿ ಮಾಡಿ 650 ಲಾಸ್ಟಿಗೆ ಒಪ್ಪಿದ್ರು. 650 ವರ್ತ್ ಅಂತ ಆಗುತ್ತೆ ನನಗೆ, ಯಾಕೆಂದರೆ ತುಂಬ ಭಾರ ಆಗಿ ಫುಲ್ ವುಡನ್ ಇದ್ದಿದ್ದು ತುಂಬ ಚೆನ್ನಾಗಿದೆ ನೋಡಲಿಕ್ಕೂ. ಹಾಗೂ ಯಾವಾಗಲೂ ಮನೆಯಲ್ಲಿ ಒಂದು ಬುದ್ಧನ ಸ್ಟ್ಯಾಚು ಇರಲೇಬೇಕಂತೆ, ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗೂ ತುಂಬ ಮನಸ್ಸಿಗೆ ಒಂಥರ ಕೂಲ್ ಅಂತ ಹೇಳಿ. ಹಾಗಾಗಿ ನನಗೆ ಇದೊಂದು ಇಡಬೇಕಂತ ತುಂಬ ಆಸೆ ಇತ್ತು. ಇದೊಂದು ತಗೊಂಡೆ ನಾನು. ಆಮೇಲೆ ತಿಂದು ಆಮೇಲೆ ಇದೊಂದು, ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು. ಫುಲ್ ಸ್ಟೋನ್ ಇದ್ದಿದ್ದು ತುಂಬ ಭಾರ ಉಂಟಿದ್ದು, ನೀವೇ ತುಂಬ ಭಾರ ಉಂಟಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬುದ್ಧಂದು ತುಂಬ ಇಷ್ಟ ಆಯಿತು ನನಗಿದು. ಅಕ್ಕ ಕಿತ್ಲ ಸಂಗ್ಲೇರಯ್ಯ ಇದಕ್ಕೆ 1500 ಹೇಳಿದ್ರು ಅವರು, ಆದರೆ 900 ಆಮೇಲೆ ಒಪ್ಪಿದ್ರು. ನಾನು 900 ಕೇಳಿದೆ ಅವ್ರ ಹತ್ರ, 900 ಒಪ್ಪಿದ್ರು. ತುಂಬ ಚೆನ್ನಾಗಿದೆ ಅಲ್ವಾ ಇದು. ಹಾಗೂ ತುಂಬ ಹೆವಿಯಾಗಿ ತುಂಬ ಭಾರ ಇದೆ. ಹಾಗೂ ಇದು ಸ್ಟೋನಿಂದ ಮಾಡಿದ್ದು, ಹಾಗಾಗಿ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ. ತುಂಬ ಇಷ್ಟ ಆಯ್ತು ನನಗೆ. ಇಂಥದ್ದು ತುಂಬ ಉಂಟು, ಬೇರೆ ಬೇರೆ ಇದರ ಟೈಪಲ್ಲಿ ತುಂಬ ಉಂಟು. ಯಾರಾದರೂ ಅಲ್ಲಿ ವಿಸಿಟ್ ಮಾಡಲಿಕ್ಕಿದ್ರೆ ನೀವು ಸ್ವಲ್ಪ ಬಾರ್ಗೇನ್ ಮಾಡಿ ಅಲ್ಲಿ ಯಾವುದೇ ವಸ್ತು, ನಾನು ಮೊದಲು ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ, ಸ್ವಲ್ಪ ಬಾರ್ಗೇನ್ ಮಾಡಿದರೆ ಸ್ವಲ್ಪ ಚೀಪಲ್ಲಿ ಸಿಗುತ್ತೆ ನಮಗೆ. ಆಮೇಲೆ ಇದು ಇದು ನೋಡಿ, ಇದು ಫುಲ್ಲು ಪೇಪರ್ ಇದ್ದು, ಟೆರಕೊಟ್ಟ ಏನೋ ಹೇಳ್ತಾರೆ ಇದಕ್ಕೆ, ಟೆರಕೊಟ್ಟ ಪೇಪರ್ ಏನೋ ಹೇಳ್ತಿದ್ರು ಅವರು. ಆ ಪೇಪರದ್ದು ಇದು ಮಾಡಿದ್ದಾರೆ ಅವರು. ಪೇಪರು ಎಷ್ಟೋ ಟೈಮು ನೀರಲ್ಲಿ ಏನೋ ಸೋಕ್ ಮಾಡಿಟ್ಟು ಏನೋ ಮಾಡುವುದಂತೆ ಇದು. ಈ ರೀತಿ ನೋಡಲಿಕ್ಕೆ ನಮಗೆ ಬ್ಯಾಂಬೂ ಥರ ಕಾಣುತ್ತೆ, ಆದರೆ ಇದು ಪೇಪರ್, ಇದು ಫುಲ್ಲು ಹಾರ್ಡ್ ಪೇಪರ್ ಅಂತ ಹೇಳ್ತೀವಿ ಅದರದ್ದು. ಒಂದು ಮೇಲ್ ಹಾಗೂ ಒಂದು ಫೀಮೇಲ್ ಇರೋದು ಇಲ್ಲಿ. ಉಲ್ಟ ಸಮಾನೆ ಸಾರಿ ಹೇ, ಒಂದು ಮೇಲ್ ಹಾಗೂ ಒಂದು ಫೀಮೇಲ್ ಇರೋದು. ಇದು ಕೂಡ ಚೆನ್ನಾಗಿ ಕಾಣುತ್ತೆ, ನಾವು ಎಲ್ಲಾದರೂ ಹೀಗೆ ನೇತಾಡಿಸ್ಲಿಕ್ಕೆ ನೋಡಿ. ಇದಕ್ಕೆ ಇದು ಕೂಡ ಉಂಟು ಹಿಂದ್ಗಡೆ, ನೇತಾಡಿಸಿ ಇಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಲುಕ್ ಕೊಡುತ್ತೆ ಮನೆಗೆ. ನನಗೆ ಇಂಥದ್ದೆಲ್ಲ ತುಂಬ ಇಷ್ಟ, ಮನೆಗೆ ಡೆಕೋರೇಟ್ ಮಾಡುವಂಥದ್ದು. ಇದರದ್ದು ನನಗೆ ಸರಿಯಾಗಿ ರೇಟ್ ನೆನಪಿಲ್ಲ, ಅವರು 900 ಅಷ್ಟು ಹೇಳಿದಿರಬೇಕು. ನಾವು 500-600 ಏನೋ ಕೊಟ್ಟಿರಬೇಕು, ಎರಡಕ್ಕೂ ಸೇರಿ 600 ಏನೋ ಕೊಟ್ಟಿರಬೇಕು. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಹಾಗೂ ಹೆವಿ ವರ್ಕ್ ಇದು, ತುಂಬ ಚೆನ್ನಾಗಿ. ಈಗ ನಿಮಗೆ ಗೊತ್ತಾಗೋದಿಲ್ಲ, ಇದರ 3D ಥರ ಕಾಣುತ್ತೆ ಇದು. ಮೂಗೆಲ್ಲ ನೋಡಿ ಈ ರೀತಿ, ನೋಡಿ ಈ ರೀತಿ ವರ್ಕ್ ಉಂಟು ಇದರಲ್ಲಿ. ನನಗೆ ತುಂಬ ಇಷ್ಟ ಇಂಥದ್ದೆಲ್ಲ ಮನೆಗೆ ಎಲ್ಲ ಇಡುವುದಂದರೆ. ಆಮೇಲೆ ಇದು ಲಾಫಿಂಗ್ ಬುದ್ಧ, ಇದನ್ನು ಕೂಡ ನಾನು ಇಲ್ಲಿ ಕೇಳಿದ್ದೆ. 1,500 ಅಂತ ಹೇಳ್ತಿದ್ರು ಅವತ್ತೊಮ್ಮೆ, ನಾನು ಒಂದು ಅಂಗಡಿಯಲ್ಲಿ ಕೇಳಿದ್ದೆ ಎಷ್ಟಾಗುತ್ತೆ ಅಂದರೆ 1,500 ಅಂತ ಹೇಳ್ತಿದ್ರು. ಆದರೆ ನಾನು ಅಲ್ಲಿ ಇದನ್ನು ಕಿತ್ಲಾಗುತ್ತೆ 600 ಇಸ್ತಾನೆ. ಆದರೆ ನಾನು ಅಲ್ಲಿ ಇದನ್ನು 600 ತೊಗೊಂಡೆ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಫುಲ್ಲು ಗೋಲ್ಡ್ ಗೋಲ್ಡ್ ಥರ ಕಾಣುತ್ತೆ. ಲಾಫಿಂಗ್ ಬುದ್ಧ ಯಾವಾಗಲೂ ಮನೆಯಲ್ಲಿ ಇರಬೇಕಂತೆ, ಮನೆಯಲ್ಲಿ ಯಾವಾಗಲೂ ಒಂಥರ ಕಲೆ ಇರುತ್ತಂತ ಹೇಳ್ತಾರೆ. ಇನ್ನೊಂದು ತೊಗೊಂಡಿದ್ದೀನಿ ಬುದ್ಧ, ಅದು ಹೀಗೆ 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 ಮಾಡುತ್ತೆ, ತುಂಬ ಚೆನ್ನಾಗಿದೆ ಅದು. ಅದು ನಾವು ಕಾರಿಗೆ ಇಟ್ಟಿದ್ದೀವಿ, ಅದು ನೆಕ್ಸ್ಟ್ ನಾನು ಯಾವಾಗಲಾದರೂ ನಿಮಗೆ ತೋರಿಸ್ತೀನಿ. ಅದು ಅಂಟಿಸಿ ಆಗಿದೆ ಕಾರಿಗೆ, ಅದು ತುಂಬ ಚೆನ್ನಾಗಿದೆ. ಅದು ಹೀಗೆ 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 ಮಾಡ್ತಾನೆ ಇರುತ್ತೆ, ತುಂಬ ಚೆನ್ನಾಗಿದೆ ಅದು. ಇದು ನೋಡಿ, ಇದು ನನಗೆ ತುಂಬ ಇಷ್ಟ ಆಯಿತು. ತುಂಬ ಹೆವಿ ಉಂಟು, ಒಂದು 2 kg ಆದರೂ ಇರಲೇಬೇಕು, ಅಷ್ಟು ಭಾರ ಉಂಟು. ಹಾಗೂ ಇದು ತುಂಬ ಚೆನ್ನಾಗಿ ಅವರು ಮಾಡಿದ್ದಾರೆ. ಎಲ್ಲ ಸ್ಕ್ರೂ ಉಂಟು ನೋಡಿ, ಸ್ಕ್ರೂ ಅದನ್ನೆಲ್ಲ ಜಾಯಿಂಟ್ ಮಾಡಿ ನೋಡಿ. ಇದು ಬೋಲ್ಟ್ ಎಲ್ಲ ಹೇಳ್ತೀವಿ ನೋಡಿ, ತುಂಬ ಚೆನ್ನಾಗಿದ್ರದೆಲ್ಲ ಕಬ್ಬಿಣದಿಂದ ಮಾಡಿದ್ದಾರೆ. ಇದು ಇದೆಲ್ಲ ನೋಡಿ, ದೊಡ್ಡ ಬೋಲ್ಟ್ ಎಲ್ಲ ಹಾಕಿದ್ದಾರೆ. ಇದರಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಆದರೆ ನೀವು ಸರಿಯಾಗಿ ನೋಡಿದರೆ ನೋಡಿ, ಇಲ್ಲಿ ನೋಡಿ ಇದೆಲ್ಲ ಸ್ಕ್ರೂ ಅವರು ಜಾಯಿಂಟ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಸರಿಯಾಗಿ ನಿಲ್ಲುತ್ತೆ ಕೂಡ, ಓಡಾಡುತ್ತೆ ಕೂಡ ನೋಡಿ. ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡಿದ್ದು ನೋಡಿ. ಯಾವ ರೀತಿ ವರ್ಕ್ ಮಾಡಿದ್ದಾರೆ ನೋಡಿ, ಎಲ್ಲ ಬೋಲ್ಟ್ ಇದೆಲ್ಲ ತುಂಬ ಚೆನ್ನಾಗಿದೆ. ಹಾಗೂ ತುಂಬ ಭಾರ ಇದೆ. ಆಮೇಲೆ ಇಂಥದ್ದು ಇಂಥದ್ದು ಮೂರು ನಾನು ಅಲ್ಲೇ ನಿಮಗೆ ತೋರಿಸಿದ್ದೆ. ಒಂದು ಇದರಲ್ಲಿ ನೀರು ಹಾಕಿ ನಾವು ಫೂ ಮಾಡಿದರೆ ಗಿಳಿ ಆಡಿದಾಗೆ ಆಗುತ್ತೆ, ತುಂಬ ಚೆನ್ನಾಗಿದೆ ಇದು. 3 ತೊಗೊಂಡಿದ್ದೇವೆ ಇದರಲ್ಲಿ.
ಮಣ್ಣಿಂದದು ಫುಲ್ಲು. ಆಮೇಲೆ ಈ ರೀತಿ ಇಯರಿಂಗ್ಸ್, ಇಯರಿಂಗ್ಸ್ ಎಲ್ಲ ತುಂಬ ಕಮ್ಮಿಗೆ ಉಂಟು. ಅವರು ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ, ಆದರೆ ನಾವು ಸ್ವಲ್ಪ ಕಮ್ಮಿಗೆ ಕೇಳಿದರೆ ಇದಕ್ಕೆ ನಾನು 80 ರೂಪಾಯನ್ನು ಕೊಟ್ಟಿದ್ದೆ. 100 ರೂಪಾಯಿ ಅಂತ ಹೇಳ್ತಾರೆ ಅವರು, 80 ರೂಪಾಯಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿದ್ದು. ಮಂಗಳೂರಲ್ಲಿ ಇದೇ ಇಯರಿಂಗ್ಸ್ ನಾನು ಕೇಳಿದ್ದೆ, ಸೇಮ್ ಇದೇ ರೀತಿ ಇತ್ತು, 200 ರೂಪಾಯಿ ಅಂತ ಹೇಳಿದರು ಅವರು. ಅಲ್ಲಿ ಇಯರಿಂಗ್ಸ್ ಹಾಗೂ ನಿಮಗೆ ನೆಕ್ ಚೈನ್ ಅದೆಲ್ಲ ತುಂಬ ಇದು ತುಂಬ ಕಮ್ಮಿಯಲ್ಲಿ ಸಿಗುತ್ತೆ ನೋಡಿ ಇಂಥದ್ದೆಲ್ಲ. ನನಗೆ ರೋಲ್ಡ್ ಗೋಲ್ಡ್ ಹೆಚ್ಚಾಗಿ ನೆಕ್ಕಿಗೆ ಆಗೋದಿಲ್ಲ, ತುಂಬ ಅಲರ್ಜಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ಮಣಿದ್ದು ಹಾಕೋದು. ನೀವು ನೋಡ್ತಾ ಇದ್ದೀರಿ ನೋಡಿ, ಇದೆಲ್ಲ ಫುಲ್ ಮಣಿದ್ದು. ಇದಕ್ಕೆ 80 ರೂಪಾಯಿ, 50 ಮುಳ್ಳು ನೇಮಾಗಿತ್ತು ನಾನು ಯಾಕೆ 80, ಇದಕ್ಕೆ 80 ರೂಪಾಯಿ ಕೊಟ್ಟಿದ್ದೆ ನಾನು. ಇದಕ್ಕೆ 50 ರುಪೀಸ್, ಆಮೇಲೆ ಇದಕ್ಕೆ 80, ಆಮೇಲೆ ಈ ರೀತಿ ಒಂದು ಇದು ಒಂದು ಚೈನ್ ತೊಗೊಂಡಿದ್ದೀನಿ. ಇದು ಮಕ್ಕಳದ್ದು, ನಾನೀಗ ಹಾಕಿದ್ದೀನಿ ನೋಡಿ, ಈ ರೀತಿ ಉಂಟು ಮಕ್ಕಳದ್ದು. ಇದು ಲೆದರ್ ಇದ್ದಂತ ಹೇಳ್ತಾರೆ ನೋಡಿ ಅದರದ್ದು. ಆಮೇಲೆ ಈ ರೀತಿ ಇದಕ್ಕೆ ಇದಿದೆ, ಇದಕ್ಕೆ ಎಷ್ಟು 50 ರುಪೀಸ್ ಏನೋ ಕೊಟ್ಟಿದ್ರು. ಆಮೇಲೆ ಕೈಗೆ ಕೂಡ ಅವರು ತೊಗೊಂಡಿದ್ರು, ಇದಕ್ಕೆ ಹತ್ತಿದ್ದಕ್ಕೆ ನೋಡಿ ಈ ರೀತಿ ಕೈಗೆ ಕೂಡ ಹಾಕಿದ್ದಾರೆ ಮಕ್ಕಳು. ಇದು ಕೂಡ 50 ರುಪೀಸ್ ಇದೇನೋ. ಜಾಕೆಟ್ಸ್ ಹಾಗೂ ಬ್ಲ್ಯಾಂಕೆಟ್ಸ್ ಉಂಟು ನೋಡಿ, ಅದು ತುಂಬ ನಿಮಗೆ ಕಮ್ಮಿಯಲ್ಲಿ ಸಿಗುತ್ತೆ ನೋಡಿ. ಈ ರೀತಿ ಇದು ಫೈರ್ ಎಲ್ಲ ಅಂದರೆ ಫೈರ್ ಪ್ರೂಫ್ ಅಂತ ಹೇಳ್ತೀವಿ ನೋಡಿ, ಅಂದರೆ ಬೆಂಕಿ ಎಲ್ಲ ತಾಗೋದಿಲ್ಲ ಅಂಥದ್ದು ಜಾಕೆಟ್. ಇದು ತುಂಬ ಚೆನ್ನಾಗಿದೆ, ಲೆದರ್ ರೀತಿಯೇ ಇದೆ, ಪ್ಯೂರ್ಲಿ ಲೆದರ್ ಅಂತ ಹೇಳಲ್ಲ ನಾನು, ಆದರೆ ತುಂಬ ಚೆನ್ನಾಗಿದೆ ನೋಡಿ. ಇದು ಫೈರ್ ಕೂಡ ಅವರು ಇದು ಮಾಡಿ ಡೆಮೋ ಕೂಡ ತೋರಿಸಿದರು ನಮಗೆ, ಏನಾಗಲ್ಲ ಅಂತೇಳಿ. ಲೈಟರಲ್ಲಿ ಇದಕ್ಕೆ ಒತ್ತಿಸಿ ಕೂಡ ತೋರಿಸಿದ್ರು, ಏನಾಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿದೆ. 3 ಜನರಿಗೆ 3 ತೊಗೊಂಡಿದ್ದೀನಿ. 3 ಜನರಿಗೆ ಅಲ್ಲ, ಒಂದು ನನ್ನ ಹಸ್ಬೆಂಡಿಗೆ, ಒಂದು ಮಧ್ಯದವಣಿಗೆ, ಹಾಗೂ ಒಂದು ದೊಡ್ಡವಣಿಗೆ. 3 ಜನರಿಗೆ 3 ಜಾಕೆಟ್ ತೊಗೊಂಡಿದ್ದೀವಿ ನಾವು. ಜಾಕೆಟ್ ಅಂದರೆ ಇವನಿಗೆ ತುಂಬ ಇಷ್ಟ. ಎಷ್ಟು ಜಾಕೆಟ್ ಅವನ ಹತ್ರ ಕಲೆಕ್ಷನ್ ಇದ್ದರೂ ಅವನಿಗೆ ಸಾಕಾಗೋದಿಲ್ಲ, ತುಂಬ ಇಷ್ಟ ಅವನಿಗೆ ಜಾಕೆಟ್ ಅಂದರೆ ನೋಡಿ ನೋಡಿ ಈ ರೀತಿ. ಇದಕ್ಕೆ 1,500 ಅಂತ ಹೇಳ್ತಾರೆ ಅವರು, ಹೇಳುವಾಗ ಫಸ್ಟಿಗೆ ಹೇಳ್ತಾರೆ 1,500 ಅಂತ ಹೇಳಿ. ಮತ್ತೆ ಸ್ವಲ್ಪ ಬಾರ್ಗೇನ್ ಮಾಡಿದರೆ ನನಗೆ 1,600 ಸಿಕ್ತು, ಮತ್ತು 2,650 ಸಿಕ್ತು. ಆದರೆ ಇಲ್ಲಿ ಅದು ತುಂಬ ಕಾಸ್ಟ್ಲಿ ಉಂಟು. ನಾವು ಮಾಲಲ್ಲಿ ಎಲ್ಲ ಕಡೆ ತೊಗೊಂಡಿದ್ದೀನಿ, ಇವನಿಗೆ ಕೂಡ ಕಮ್ಮಿ ಅಂದರೆ 2,000 ತನಕ ಇರುತ್ತೆ ಈ ಜಾಕೆಟಿಗೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ, ಹಾಕುವಾಗ ತುಂಬ ಲುಕ್ ಕಾಣುತ್ತೆ. ನೀವು ನೋಡಿರ್ಬೋದು ವ್ಲಾಗಲ್ಲಿ ಕೂಡ ಅವನು ಹಾಕಿದ್ದ. ಆಮೇಲೆ ಬ್ಲ್ಯಾಂಕೆಟ್ಸ್ ತೋರಿಸ್ತೀನಿ. ಬ್ಲ್ಯಾಂಕೆಟ್ಸ್ ಕೂಡ 2 ಬ್ಲ್ಯಾಂಕೆಟ್ ನಾನು ತೊಗೊಂಡಿದ್ದೀನಿ, ಒಂದು ಯಾರಾದರೂ ಗೆಸ್ಟ್ ಬಂದರೆ ಅಂತೇಳಿ, ಇನ್ನೊಂದು ಮಕ್ಕಳಿಗೆ ಅಂತೇಳಿ. ಉಲ್ಟದಾಕಿದ್ದದ್ದು ಓಪನ್ ಕಂದಕ್ಕೆ ಸುಜಿ ದಿಸಾನಾ ಅಣ್ಣ ನೋಡಿ, ಒಂದು ಇದು ಪಿಂಕ್ ಕಲರ್ ನೋಡ್ಬೋದು, ಓಪನ್ ಕರ್ ಫುಲ್ಲು ನೋಡಿ, ತುಂಬ ಚೆನ್ನಾಗಿದೆ. ಇದು ಮಕ್ಕಳಿಗೆ ಅಂತ ತೊಗೊಂಡೆ ನಾನು. ಇದಕ್ಕೆ ಕೂಡ 1,300 ಏನೋ ಹೇಳಿದರು. ಆಮೇಲೆ 620 600 ತೊಗೊಂಡ್ರೆ ಮತ್ತೆ ತುಂಬ ಚೊರೆ ಮಾಡಿ ಮಾಡಿ ಮಾಡಿದಂತ ಕೊಡಿ. ತುಂಬ ಚೆನ್ನಾಗಿದೆ, ಡಬಲ್ ಬೆಡ್ಶೀಟ್ ಹಾಗೂ ತುಂಬ ಹೆವಿ ಇದೆ. ಇದಕ್ಕಿಂತ ಇನ್ನೊಂದುಂಟು, ಅದು ತುಂಬ ಚೆನ್ನಾಗಿದೆ. ಇದು ಮಕ್ಕಳಿಗೆ ಸ್ವಲ್ಪ ಲೈಟ್ ವೆಯ್ಟ್ ಇರಲಿ ಅಂತ ಹೇಳಿ ತೊಗೊಂಡಿದ್ದೆ ನಾನು. ಮತ್ತೆ ನೋಡಿ ಇದು ಇದು ನೋಡಿ ಎಷ್ಟು ಚೆನ್ನಾಗಿದೆ. ಕರೆಕ್ಟ್ ಸುಟ್ಟಿ ರೈತ ಇಸ್ಲೇನ್ ಇರುತ್ತೆ ಸಮ ಸುಟ್ಟಿ ಇರಯ್ಯ ಇಸ್ಲೇನ್ ರಾವ್ ದಶನೇ ಯಶದರ್ಯ ಉಲ್ಟಾ ಹಾಂ ದೈದರ್ಯ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಡಬಲ್ ಕಲರ್ ಬರುತ್ತೆ ನೋಡಿ, ಡಬಲ್ ಕಲರಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಅದು ಮುಖರ್ ಕರ್ಗಿರಯ್ಯ ಮುಖರ್ ಹಾಂ ಅಶ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು, ಹಾಗೂ ಎಷ್ಟು ಹೆವಿ ಇದೆ. ಒಬ್ಬರಿಗೆ ಇದನ್ನು ಪಡಿಯುಷ ಪಡಿಯುಷ ಹಾಂ ಒಬ್ಬರಿಗೆ ಇದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಹೆವಿ ಇದೆ ಇದು. ಇದ್ರಲ್ಲ ಅದು ತುಂಬ ಹೆವಿ ಇದೆ, ಅದಕ್ಕೆ ಕೂಡ 1,000 ಏನೋ ಎಷ್ಟೋ ಕೊಟ್ಟಿದ್ವಿ ನಾವು. ಆದರೆ ಇಲ್ಲಿ ಅದು ಅಟ್ಲೀಸ್ಟ್ ಅಂದರೆ 4,000 ಆದರೆ ಉಂಟು ಅದಕ್ಕೆ ಮಾಲಲ್ಲಿ. ಮಾಲಲ್ಲಿ ಅದೇ ಇದಕ್ಕೆ 4,000 ಉಂಟು. ಅದು ಕೂಡ ಬೆಸ್ಟ್ ಕ್ವಾಲಿಟಿದ್ದೇ ನಾನು ತೊಗೊಂಡಿದ್ದೀನಿ ಸರಿಯಾಗಿ. ಒಳ್ಳೆ ಇದರಲ್ಲಿ ಪ್ಯಾಕಿಂಗ್ ಆಗಿತ್ತೇ ಇತ್ತು ಅದು. ಇಲ್ಲಿ ಮಾಲಲ್ಲಿ ಸಿಗುತ್ತೆ ನೋಡಿ, ಹಾಗೆ ಇತ್ತು. ತುಂಬ ಚೆನ್ನಾಗಿದೆ, ಅದು ತುಂಬ ಹೆವಿ ಇದೆ. ಅದು ಯಾರಾದರೂ ಗೆಸ್ಟ್ ಅಥವಾ ತುಂಬ ಚಳಿ ಯಾವಾಗಲಾದರೂ ಮಂಗಳೂರಲ್ಲಿ ಬಂದರೆ ಅಂತೇಳಿ ನನಗೆ ಅದು ನೋಡಿ ಇಷ್ಟ ಆಯಿತು. ಹಾಗೂ ನಾವು ಹೆಚ್ಚಾಗಿ ACಯಲ್ಲಿ ಮಲಗೋದ್ರಿಂದ ಮಕ್ಕಳಿಗೆಲ್ಲ ಸ್ವಲ್ಪ ಆಗುತ್ತೆ ಅಂತ ಹೇಳಿ. ಓಕೆ, ಇನ್ನೂ ಏನು ಇಲ್ಲ ಇರಬೇಕು. ಒಮ್ಮೆಲೆ ಏನಾದರೂ ನೆನಪಾದರೆ ನಾನು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ತೀನಿ. ಇಷ್ಟು ನಾನು ತೊಗೊಂಡೆ, ಖಂಡಿತ ನಿಮಗೆ ಇದರಲ್ಲಿ ನಾನು ತೊಗೊಂಡ್ರಲ್ಲಿ ನಿಮಗೆ ಯಾವುದು ಇಷ್ಟ ಆಯ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ.
ಮತ್ತೆ ಕೆಲವು ಚಾಕ್ಲೇಟ್ಸ್ ಜೆಲ್ಲಿ ಅದು ಇದೆಲ್ಲ ತೊಗೊಂಡು ಬಂದ್ವಿ. ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ, ಮತ್ತು ಒಳ್ಳೆ ಕಾಫಿ ಪೌಡರ್ ಅದೆಲ್ಲ ಸಿಗುತ್ತೆ, ಅದೆಲ್ಲ ತೊಗೊಂಡು ಬಂದ್ವಿ. ಟೀ ಪೌಡರ್, ಮಸಾಲೆ ಟೀ ಪೌಡರ್, ಗ್ರೀನ್ ಟೀ ಪೌಡರ್ ಎಲ್ಲ ಸಿಗುತ್ತೆ, ಅದೆಲ್ಲ ತೊಗೊಂಡು ಬಂದ್ವಿ ಸ್ವಲ್ಪ. ಮತ್ತು ನನಗೆ ನಾನೇ ಓಕೆ, ಮತ್ತೇನಿಲ್ಲ ಅಷ್ಟೇ. ನಿಮಗೆ ಯಾವುದು ಇಷ್ಟ ಆಯಿತು ಇದರಲ್ಲಿ ಹೇಳಿ. ನನಗಂತೂ ಎಲ್ಲ ಇಷ್ಟ ಆಯಿತು. ನನಗೆ ಇದು ಬುದ್ಧ ಎಲ್ಲ ತುಂಬ ಇಷ್ಟ. ಇದಕ್ಕಿಂತ ದೊಡ್ಡ ಬುದ್ಧ ಒಂದು ನಾನು ತಗೊಳ್ಬೇಕಂತ ಹೇಳಿ ತುಂಬ ಆಸೆಯಿಂದ ಇದ್ದೀನಿ. ಅದು ನೆಕ್ಸ್ಟ್ ಮನೆ ಆಗುವಾಗ ಅಥವಾ ಅದಕ್ಕಿಂತ ಮೊದಲು ಬರುತ್ತಾ ಗೊತ್ತಿಲ್ಲ ನನಗೆ. ನೋಡಬೇಕು, ನನಗೆ ದೊಡ್ಡ ಬುದ್ಧ ಸಿಗುತ್ತೆ ದೇವ್ರಿಗೆ ಅಂಚಿದೆ ರಾಗ. ಮಕ್ಕಳದ್ದು ಕೀ ಬಂಚು ತೊಗೊಂಡಿದ್ದಾರೆ, ತೋರ್ ಅಂತ ಹೇಳ್ತೀವಲ್ಲ. ಈಗ ಅವೆಂಜರ್ಸ್ ಎಲ್ಲ ಇದ್ದಾರೆ, ಅವರದ್ದು ಫಿಲ್ಮ್ ಎಲ್ಲ ತುಂಬ ನೋಡ್ತಾ ಇದ್ದಾರೆ ಮಕ್ಕಳು ಈಗೆಲ್ಲ. ಅದೇ ತುಂಬ ಚೆನ್ನಾಗಿದೆ ಅಂತ ಫಿಲ್ಮ್ ಅವೆಂಜರ್ಸ್. ಅದರಲ್ಲಿ ವಿಲ್ಲನ್ನೇ ಹೀರೋನೇ, ಅದರಲ್ಲಿ ಹೀರೋ ಒಬ್ಬರಿದ್ದಾರೆ, ಅವರ ಇದಂತೆ ಇದು ತೋರ್ ಅಂತ ಹೇಳಿ, ಆಯುಧ ಅವರ ಆಯುಧ ಅಂತೆ ತೋರ್ ಅಂತ ಹೇಳಿ. ಮಕ್ಕಳು ಇದೊಂದು ಇಷ್ಟ ಆಗಿ ಇದು ಬೇಕು ಬೇಕು ಅಂತ ಹೇಳಿ ತೊಗೊಂಡಿದ್ದಾರೆ ಕೀ ಬಂಚಿಗೆ. ಓಕೆ ಓಕೆ, ಇಷ್ಟು ತೊಗೊಂಡೆ. ಇನ್ನೂ ಎಲ್ಲರೂ ಕೇಳ್ತಿದ್ರು ಅಲ್ಲಿ ಇದಕ್ಕೆ ಕಾಟೇಜಿಗೆ ಎಷ್ಟು ಕೊಟ್ಟೆ ಅಂತ. ಕಾಟೇಜ್ ಏನು 1400 ಹೋಟೆಲ್ಸ್ ಕ್ಲೋಸ್ ಆಗಿದೆ, ಯಾಕೆಂದರೆ ಅದು ಲೈಸೆನ್ಸ್ ಇರಲಿ ಅನ್ಅಪ್ರೂವ್ಡ್ ಅಂತ ಹೇಳಿ 1400 ಇದು ಹೋಟೆಲ್ಸ್ನೇ 1400 ಹೋಟೆಲ್ಸ್ ಕ್ಲೋಸ್ ಮಾಡಿದ್ದಾರೆ, ಸೀಲ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಹಾಗಾಗಿ ಈಗ ಕೆಲವು ಕಮ್ಮಿ ಸ್ವಲ್ಪನೇ ಈಗ ಹೋಟೆಲ್ಸ್ ಕಾಟೇಜಸ್ ಇದೆಯಲ್ಲ, ಅವರೇನು ಮಾಡಿದ್ದಾರೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ, ಅವರದ್ದು ಡಬಲ್ ಮಾಡಿದ್ದಾರೆ ಅವರ ರೇಟನ್ನು ಸ್ವಲ್ಪ ಇರೋದ್ರಿಂದ ತುಂಬ ಡಿಮ್ಯಾಂಡ್ ಮಾಡಿ ಇಟ್ಟಿದ್ದಾರೆ ಇವಾಗ. ಹಾಗಾಗಿ ಜೂನ್ ಮೇಲೆ ಎಲ್ಲ ಸರಿಯಾಗುತ್ತಂತೆ, ಸೀಲ್ ಆಗಿದ್ದೆಲ್ಲ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಆವಾಗ ಕಮ್ಮಿ ಆಗ್ತದೆ, ಈಗ ಸ್ವಲ್ಪ ಅವರು ಡಬಲ್ ಮಾಡಿದ್ರಿಂದ ಈ ನಮಗೆ ಆ ಕಾಂಟೇಜಿಗೆ ಅವರು 9000 ಅಂತ ಹೇಳಿದರು. 9000 ಪರ್ ಡೇಗೆ ಒಂದೇ ದಿನ ನಿಲ್ಲುವುದಾದರೆ ನಿಮಗೆ 9000 ಅಂತ ಹೇಳಿ, ನಾವು ಮತ್ತೆ 3 ಡೇ ನಿಲ್ತೀವಿ ಅಂತ ಹೇಳಿದ್ದಕ್ಕೆ ನಮಗೆ 7500 ಲೆಕ್ಕದಲ್ಲಿ ಕೊಟ್ಟರು, ದಿನಕ್ಕೆ 7500 ಲೆಕ್ಕದಲ್ಲಿ. ಅದೇ ಕಾಂಟೇಜ್ ಮೊದಲಾದರೆ ಒಮ್ಮೆಲೆ ಬೇರೆ ಹೋಟೆಲ್ಸ್ ಎಲ್ಲ ಸೀಲ್ ಆಗಲಿಲ್ಲದ್ರೆ ಅದೇ ಕಾಂಟೇಜಿಗೆ 4000-5000 ಉಂಟಂತೆ ಅಲ್ಲಿ. ಹಾಗಾಗಿ ನೆಕ್ಸ್ಟ್ ನೀವು ಹೋಗುವಾಗ ನೀವು ಬೇಕಿದ್ರೆ ಕಾಟೇಜ್ ಇದು ಮಾಡ್ಬೋದು. ನಾನು ಒಬ್ಬರ ನಂಬರ್ ಉಂಟು ಜಾನ್ಸನ್ ಅಂತ ಹೇಳಿ, ತುಂಬ ಒಳ್ಳೆ ಜನ, ಅವರೇ ನಮಗೆ ಆ ಕಾಟೇಜ್ ಎಲ್ಲ ತುಂಬ ಕಮ್ಮಿಗೆ ಮಾಡಿ ಮಾತಾಡಿಸಿಕೊಟ್ರು. ಅವರಿಗೆ ಎಷ್ಟು ಸ್ವಲ್ಪ ಕೊಟ್ಟರೆ ಆಯಿತು, ನಾವೊಂದು 300 ರುಪೀಸ್ ಕೊಟ್ಟಿದ್ವಿ, ಜಾಸ್ತಿ ಏನು ಬ್ರೋಕರೇಜ್ ಏನು ತೊಗೊಳ್ಳೋದಿಲ್ಲ ಅವರು. ಹಾಗಾಗಿ ನಾನು ಅವರ ನಂಬರ್ ಇದರಲ್ಲಿ ವ್ಲಾಗಲ್ಲಿ ಕೆಳಗಡೆ ಹಾಕಿರ್ತೀನಿ ಜಾನ್ಸನ್ ಅಂತ ಹೇಳಿ. ನಿಮಗೆ ಯಾರಿಗಾದರೂ ಬುಕ್ ಮಾಡಲಿಕ್ಕಿದ್ರೆ ಅಥವಾ ಏನಾದರೂ ಮಾತಾಡಲಿಕ್ಕಿದ್ರೆ ಅವರ ಹತ್ರ ಮಾತಾಡ್ಬೋದು. ಇಂಗ್ಲೀಷ್ ಹಿಂದಿ ಎರಡೂ ಕೂಡ ಬರುತ್ತೆ ಅವರಿಗೆ, ಕನ್ನಡ ಮಾತ್ರ ಬರಲ್ಲ, ಇಂಗ್ಲೀಷ್ ಹಾಗೂ ಹಿಂದಿ ಬರುತ್ತೆ. ಹಾಗಾಗಿ ನೀವು ಮಾತಾಡ್ಬೋದು ಅದರಲ್ಲಿ ಅವರ ಹತ್ರ. ಇಲ್ಲಿಂದ ಬುಕ್ ಮಾಡೋದಿದ್ರು ಅಲ್ಲಿ ಹೋಗಿ ಕೂಡ ಅವರಿಗೆ ಕಾಲ್ ಮಾಡಿ ನೀವು ಮೀಟ್ ಮಾಡ್ಬೋದು. ನಾನು ಹೇಳಿದಂತ ಹೇಳಿದರು ಅವರಿಗೆ ಗೊತ್ತಾಗುತ್ತೆ, ನಾನು ಹೇಳಿದ್ದೀನಿ ಅವರಿಗೆ. ಹಾಗಾಗಿ ನೀವು ಅವ್ರ ಹತ್ರ ಮೀಟ್ ಮಾಡಿ ನಿಮಗೆ ಎಷ್ಟು ಕಮ್ಮಿಗೆ ನಿಮ್ಮ ಎಷ್ಟು ಬಜೆಟ್ ಉಂಟು ನೋಡಿ ಅಷ್ಟು ಹೇಳಿದರೆ ಅವರು ಆ ಬಜೆಟಲ್ಲಿ ನಿಮಗೆ ಕಾಟೇಜ್ ಎಲ್ಲ ಹೇಳಿಕೊಡ್ತಾರೆ, ಎಲ್ಲಿ ಉಂಟಂತ ತೋರಿಸ್ಕೊಡ್ತಾರೆ. ಯಾಕೆಂದರೆ ನಾವು ಟೌನಲ್ಲೇ ಬುಕ್ ಮಾಡಿದ್ದು, ಹಾಗಾಗಿ ನಮಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು. ಅದೇ ಅದಕ್ಕಿಂತ ಟೌನಿಗಿಂತ ಸ್ವಲ್ಪ ಹೊರಗೆ ಎಲ್ಲ ಕಾಟೇಜಸ್ ಉಂಟು, ಹೋಟೆಲ್ಸ್ ಉಂಟು, ಅಲ್ಲೆಲ್ಲ ನೀವು ಬುಕ್ ಮಾಡಿದರೆ ನಿಮಗೆ ಸ್ವಲ್ಪ ಚೀಪೇ ಸಿಗುತ್ತೆ. ನಮಗೆ ಅಂದರೆ ಹತ್ರ ಪ್ಲೇಸ್ ಇರುವಂಥದ್ದೇ ನಾವು ಕಾಟೇಜ್ ಬುಕ್ ಮಾಡಿದ್ರಿಂದ, ಹಾಗೂ ಹೈ ಲೆವೆಲ್ ಸ್ವಲ್ಪ ಮೇಲೆ ಇದ್ದ ಕಾಟೇಜ್ ಬುಕ್ ಮಾಡಿದರೆ ಸ್ವಲ್ಪ ಕಾಸ್ಟ್ಲಿ ಆಯಿತು ನಮಗೆ. ಹಿಲ್ ಟಾಪ್ ಅಂತ ಹೇಳ್ತೀವಿ ನೋಡಿ ಆ ರೀತಿ. ಅದಕ್ಕಿಂತ ನೀವು ಕೆಳಗೆ ಸೈಡಲ್ಲೆಲ್ಲ ತುಂಬ ಕಡಿಮೆ ದುಡ್ಡು. ಅದಕ್ಕೆ ನಾವು ಟೌನಿಗೆ ಬರೋದಕ್ಕಿಂತ ಮೊದಲು ಒಮ್ಮೆ ಒಂದು ರೂಮ್ ನೋಡಿದ್ವಿ, ಅದು ಕೂಡ ಚೆನ್ನಾಗಿತ್ತು, 2000 ಇತ್ತು. ಅದಕ್ಕೆ ಅಂದರೆ ಸ್ವಲ್ಪ ಮಾತಾಡಿದರೆ ಸ್ವಲ್ಪ ಕಮ್ಮಿ ಮಾಡಿಕೊಡ್ತದೆ. ಹಾಗೆ ಕಮ್ಮಿದ್ರಿಂದ ನಿಮಗೆ ಉಂಟು, ಜಾಸ್ತಿನೇ ಅಂತ ಹೇಳಲ್ಲ, ಕಮ್ಮಿದ್ರಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆಮೇಲೆ ಖರ್ಚು ಎಷ್ಟಾಯ್ತು ಅಂತ ಕೇಳ್ತಾ ಇದ್ರು. ಖರ್ಚು ನಾನು ಹೇಳೋದಾದರೆ ನೋಡಿ, ಅದು ನಮ್ಮ ಮೇಲೆ ಇರುತ್ತೆ ನಾವು ಯಾವ ರೀತಿ ಖರ್ಚು ಮಾಡ್ತೀವಿ ಅಂತ ಹೇಳಿ. ಆದರೆ ನಿಮಗೆ ಅಲ್ಲಿ ಅನ್ನಕ್ಕೆಲ್ಲ ಸ್ವಲ್ಪ ಕಾಸ್ಟ್ಲಿನೇ, ಊಟಕ್ಕೆ ಅಂದರೆ ನಿಮಗೆ ಸಿಂಪಲ್ ಅವರು ಖಾಲಿ ರೈಸ್ ಕೊಡೋದಲ್ಲಿ, ರೈಸಿಗೆ ಹೆಚ್ಚು ಅಂದರೆ ಖಾಲಿ ರೈಸ್ಗೆ ನಮಗೆ 80-100 ರೂಪಾಯಿ ತೊಗೊಳ್ತಾರೆ ರೈಸಿಗೆ ಅವರು. ಇಲ್ಲಿ ನಮಗೆ 40 ರೂಪಾಯಿಗೆ 30 ರೂಪಾಯಿಗೆಲ್ಲ ಫುಲ್ ರೈಸ್ ಊಟ ಸಿಗುತ್ತೆ, ಅಲ್ಲಿ ಹಾಗೆಲ್ಲ ಖಾಲಿ ರೈಸಿಗೆ ಅವರು 80-100 ರೂಪಾಯಿ ತನಕ ತೊಗೊಳ್ತಾರೆ. ಮತ್ತು ನಿಮಗೆ ಪೂರಿ ದೋಸೆ ಅಂದರೆ ದೋಸೆ ಸಿಗುತ್ತೆ, ಪೂರಿ ಸಿಗುತ್ತೆ, ಮತ್ತು ಇಡ್ಲಿ ಸಿಗುತ್ತೆ, ಅದಕ್ಕೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ರೇಟು, 20-30 ರೂಪೀಸ್ ಹಾಗೆ ಸಿಗುತ್ತೆ. ರೈಸ್ಗೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ, ಯಾಕೆಂದರೆ ಅಲ್ಲಿ ಹೆಚ್ಚು ರೈಸ್ ಯೂಸ್ ಮಾಡೋದಿಲ್ಲ ಇರಬೇಕು, ಹಾಗಾಗಿ ರೈಸ್ಗೆ ಜಾಸ್ತಿ. ಮತ್ತು ನಿಮಗೆ ಹೆಚ್ಚಾಗಿ ಅಲ್ಲಿ ಚಿಕನ್ ಸಣ್ಣ ಸಣ್ಣ ನಾನು ತೋರಿಸಿದೆ ನೋಡಿ ನಿಮಗೆ, ತೂಕ ಮಾಡಿ ಸಣ್ಣ ಸಣ್ಣ ಪೀಸ್ ಕೊಡ್ತಾರೆ, ಚಿಕನ್ 65 ಅಂತಲೇ ಅದನ್ನೇ ಕೊಡ್ತಾರೆ. ಆಮೇಲೆ ಚಿಕನ್ ಚಿಲ್ಲಿ, ಚಿಕನ್ 65, ಚಿಕನ್ ಮಂಚೂರಿ ಎಲ್ಲ ಹೇಳ್ತಾರೆ, ಆದರೆ ಸೇಮ್ ವೆರೈಟಿ ಕೊಡ್ತಾರೆ, ಅಷ್ಟೇ ಡಿಫ್ರೆಂಟ್. ಅಲ್ಲಿ ಸ್ವಲ್ಪ
ಸಪ್ಪೆ ನಮಗೆ, ಅದೇ ಸ್ವಲ್ಪ ಸಪ್ಪೆ ಇರುತ್ತೆ. ಹೋಗುವಾಗ 1 kg ಉಪ್ಪು ತಗೊಂಡು ಹೋಗಿ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ. ಯಾರಾದರೂ ಹೋಗ್ಲಿಕ್ಕಿದ್ರೆ 1 kg ಉಪ್ಪನ್ನು ತಗೊಂಡು ಹೋಗಿ, ಯಾಕಿದ್ರೆ ನಮಗೆ ಸ್ವಲ್ಪ ಅಲ್ಲಿದ್ದು ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನಿಮಗೆ ಮನೆಯಲ್ಲಿ ಸಿಗುವಂಥ ಊಟ ಅಲ್ಲಿ ಸಿಗುತ್ತೆ, ಮನೆಯಲ್ಲೇ ಅವರು ಮಾಡಿ ಎಲ್ಲ ಕೊಡುವವರು ಇದ್ದಾರೆ ಅಲ್ಲಿ. ನಿಮಗೆ ಬೇಕಿದ್ರೆ ಅಲ್ಲಿಂದ ಕೂಡ ನೀವು ಆರ್ಡ್ರ್ ಮಾಡಿದರೆ ಅವ್ರು ನಿಮಗೆ ಹೇಗೆ ಸ್ಪೈಸಿ ಬೇಕು ಅಥವಾ ಹೇಗೆ ಉಪ್ಪು ಬೇಕು ಹಾಗೆ ಮಾಡಿ ಕೊಡ್ತಾರೆ. ಆದರೆ ನಾವು ಯಾಕೆ ಮನೆದ್ದು ತಗೊಳ್ಳಿಲ್ಲ ಅಂದರೆ ನಾವು ಒಂದೇ ಜಾಗದಲ್ಲಿ ಇರೋದಿಲ್ಲಲ್ಲ, ಅಲ್ಲಲ್ಲಿ ಹೋಗುವಾಗ ಇಲ್ಲಿ ಹೋಗ್ತೀವಿ ಅಲ್ಲಿ ತಿಂತಾಯಿದ್ವಿ, ಹಾಗಾಗಿ ನಾನಲ್ಲಿ ಮನೆದ್ದು ತಗೊಳ್ಳಿಲ್ಲ. ಇಲ್ಲದಿದ್ರೆ ಮನೆಯಲ್ಲೇ ಕಾಟೇಜ್ ನೀವು ಯಾವಾಗ ಬುಕ್ ಮಾಡ್ತೀನಿ ನೋಡಿ, ಅವರೇ ಹೇಳ್ತಾರೆ ನಾವು ಮನೆಯಲ್ಲೇ ಮಾಡಿ ಕೊಡ್ತೀವಿ ಬೇಕಿದ್ರೆ ಅಂತೇಳಿ, ನೀವು ಅಲ್ಲಿಂದ ಸಹ ಬುಕ್ ಮಾಡ್ಬೋದು. ತಿನ್ಲಿಕ್ಕೆಲ್ಲ ಏನು ಕಮ್ಮಿ ಇಲ್ಲ, ಹೊರಗಡೆ ಒಳ್ಳೊಳ್ಳೆ ಅಲ್ಲಿ ಆಗುವಂಥ ಫ್ರೂಟ್ಸ್ ಅದು ಇದೆಲ್ಲ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಆದರೆ ಸ್ವಲ್ಪ ಅದೇ ಹೇಳಿದೆ ನೋಡಿ, ಹೋಟೆಲ್ಸಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಮಾಡ್ತಾರೆ ಅಷ್ಟೇ. ಹಾಗಾಗಿ ನೀವು ಅದೇ ನಾನು ಹೇಳಿದೆ ನೋಡಿ, ನೀವು ಯಾವ ರೀತಿ ಇರ್ತೀರಿ, ಯಾವ ರೀತಿ ತಿಂತೀರಿ. ಈಗ ನಾವು ಮಕ್ಕಳೆಲ್ಲ ಜಾಸ್ತಿ ತಿಂತಾರೆ, 3 ಮಕ್ಕಳು ನಾವು ಒಟ್ಟಿಗೆ 6 ಮೆಂಬರ್ಸ್ ಇದ್ದೀವಿ. 6 ಮೆಂಬರ್ಸ್ಗೆ ಅಂದರೆ ಊಟಕ್ಕೆ ಅದು ಇದು ಅಂತೇಳಿ ನಾವು ಸ್ವಲ್ಪ ರೈಸೇ ಊಟ ಮಾಡೋದು, ಹಾಗಾಗಿ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ನೀವು ದೊಡ್ಡವರು ಹೋದರೆ ಅಡ್ಜಸ್ಟ್ ಮಾಡೋರಾದರೆ ಸ್ವಲ್ಪ ಖರ್ಚು ನಾವು ಮಾಡಿದಾಗಿರುತ್ತೆ ಅಲ್ವಾ ಖರ್ಚು. ಆಮೇಲೆ ಇಲ್ಲಿಂದ ನಾವು ಕಾರಲ್ಲಿ ಹೋಗಿದ್ವಿ ಒಂದು, ಮತ್ತೆ ಇನ್ನೊಂದು ಏನಂದ್ರೆ ನಾವು ಮೈಸೂರಲ್ಲಿ ನಿಂತಿದ್ವಿ. ಒಟ್ಟಿಗೆ 3 ಕಡೆ ನಾವು ಸ್ಟೇ ಮಾಡ್ತೀವಿ, 3 ಹೋಟೆಲಲ್ಲಿ ನಿಂತಿದ್ದೀವಿ, ಹಾಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ನಮಗೆ. ಮತ್ತೆ ಇನ್ನೊಂದು ಏನಂದ್ರೆ ನಿಮಗೆ ಇಲ್ಲಿಂದ ವೆಹಿಕಲ್ ಮಾಡಿ ಹೋದ್ರೆ ಒಳ್ಳೇದಂತ, ಯಾಕೆಂದ್ರೆ ಟ್ರೈನ್ ಅದೇ ಇಲ್ಲಿಂದ ಮಧುರೈಗೆ ಟ್ರೈನ್ ಉಂಟಂತೆ. ಮಧುರೈಗೆ ಇಲ್ಲಿಂದ ಮಂಗಳೂರಿಂದ ಹೋಗೋದಾದರೆ ಬ್ಯಾಂಗ್ಳೂರಿಂದ ಹೋಗೋದಾದ್ರೆ ಕೂಡ ಹಾಗೆ ಇರಬೇಕು. ಮಧುರೈ ತನಕ ಟ್ರೈನ್ ಉಂಟು, ಮಧುರೈಯಿಂದ ಘಟ್ಟ ಸಿಗುತ್ತೆ ನಮಗೆ ಫುಲ್ ಘಟ್ಟ. ಅಲ್ಲಿ ಟ್ರೈನ್ ಎಲ್ಲ ಇಲ್ಲ, ಅಲ್ಲಿಂದ ನೀವು ಕಾರ್ ಮಾಡಿ ಹೋಗಬೇಕು. ನಾನು ತೋರಿಸಿದ್ದು ನೋಡಿ, ದೊಡ್ಡ ಘಟ್ಟ ಉಂಟು, ತುಂಬ ಚೆನ್ನಾಗಿದೆ ಅದು ಘಾಟಿ. ಅಲ್ಲಿ ಹೋಗುವಾಗ ನಿಮಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ ಅದು ಕಿತ್ತಲೆ 43 kilometers ಉಂಟಂತೆ ಅದು ಘಟ್ಟ. ಅಲ್ಲಿಂದ ನಿಮಗೆ ಆ ಘಟ್ಟದ ಮೇಲೆ ಹೋಗುವಾಗ ಹೇಗೆ ಫೀಲ್ ಆಗುತ್ತೆ ಅಂದರೆ, ನೀವೊಂದು ಸ್ವಿಟ್ಜರ್ಲ್ಯಾಂಡಲ್ಲಿ ಡಾರ್ಜಿಲಿಂಗಲ್ಲೆಲ್ಲ ಇದ್ದೇವೆ ನೋಡಿ, ಆ ರೀತಿ ಫೀಲ್ ಆಗುತ್ತೆ. ಹಾಗೆಯೇ ಕೋಲ್ಡ್ 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 ಆಗ್ತಾ ಇರುತ್ತೆ ತುಂಬ. ಒಂದು ಹನಿ ತೊಟ್ಟು ಅಂತ ಹೇಳ್ತೀವಿ ನೋಡಿ, ನಿಮಗೆ ಬೆವರು ಬರಲ್ಲ, ಅಷ್ಟು ಚೆನ್ನಾಗಿ ಕೋಲ್ಡ್ ಇದೆ ಅಲ್ಲಿ. ಅಷ್ಟು ಒಳ್ಳೆಯದಾಗುತ್ತೆ, ಕೆಳಗೆ ಬರುವಾಗ ಮಾತ್ರ ಅಷ್ಟೇ ಹೀಟ್ ಆಗುತ್ತೆ ನಮಗೆ, ಅಷ್ಟೇ ಬೇಜಾರಾಗ್ತಾ ಇತ್ತು ಕೆಳಗೆ ಬರುವಾಗ, ಹೀಟ್ ಹೀಟ್ ಆಗ್ತಾ ಇತ್ತು. ಒಂದೇ ಒಂದು ಫ್ರಿಜ್ ಇಲ್ಲ ಅಲ್ಲಿ ನಿಮಗೆ, ಒಂದೇ ಒಂದು ಫ್ಯಾನ್ ಇಲ್ಲ, ಎಲ್ಲಿ ನಿಮಗೆ ಕೋಲ್ಡ್ ವಾಟರ್ ಸಿಗಲ್ಲ. ಅದೊಂದು ಹೇಳ್ತೀನಿ ನಾನು, ಯಾಕಿದ್ರೆ ನಾರ್ಮಲ್ ವಾಟರೇ ಅಷ್ಟು ಕೋಲ್ಡ್ ಆಗಿರುತ್ತೆ. ಎಲ್ಲ ಕಡೆ ಹೀಟರ್ ಇದೆ, ಎ ಟಿ ಎಮ್ಮು ಅಲ್ಲಿ ಇಲ್ಲಿ ಎಲ್ಲ ಒಳಗೆ ಹೋದರೂ ಕೂಡ ಹೀಟರ್ ಇರೋದಲ್ಲಿ, ನಿಮಗೆ ಎ ಸಿ ಎಲ್ಲ ಏನಿಲ್ಲ, ಅಷ್ಟು ಕೋಲ್ಡ್ ಉಂಟಲ್ಲಿ. ಪ್ಲೇಸಸ್ ಎಲ್ಲ ಹತ್ರ ಹತ್ರ ಇದೆ, ಹಾಗಾಗಿ ತಿರುಗಾಡಲಿಕ್ಕೆ ಸ್ವಲ್ಪ ಟ್ರಾಫಿಕ್ ಪ್ರಾಬ್ಲಮ್, ಯಾಕೆಂದರೆ ಘಟ್ಟದ ಮೇಲೆ ಇರೋದಲ್ವ, ತುಂಬ ಜಾಗ ಇಲ್ಲ ಹೋಗಲಿಕ್ಕೆ, ತುಂಬ ರೋಡು ಅಷ್ಟು ವಿಡ್ತಿಲ್ಲ ಸಪೂರ ಇರೋದು, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ. ಈಗ ನಾವು ಸೀಸನಲ್ಲಿ ಹೋಗೋದ್ರಿಂದ ಸ್ವಲ್ಪ ಟ್ರಾಫಿಕ್ ಪ್ರಾಬ್ಲಮ್ ಆಯಿತು. ಇಲ್ದಿದ್ರೆ ತುಂಬ ಫಾಲ್ಸ್ ಉಂಟು ಇಲ್ಲಿಂದ ನಾವು ಘಟ್ಟದಿಂದ ಹಿಡಿದು ಮೇಲೆ ಹೋಗೋದ್ರಕ್ಕೆ ತುಂಬ ಫಾಲ್ಸ್ ಸಿಗುತ್ತೆ. ಆದರೆ ಈ ಸಲ ಮಳೆ ಇಲ್ಲದ್ರಿಂದ ತುಂಬ ಫಾಲ್ಸ್ ನಮಗೆ ನೋಡಕ್ಕೆ ಸಿಗಲಿಲ್ಲ. ಇಲ್ದಿದ್ರೆ ತುಂಬ ಚೆನ್ನಾಗಿದೆ ಅಂತ. ಯಾವಾಗಲೂ ನೀವು ವಿಸಿಟ್ ಮಾಡಿ, ಒಮ್ಮೆ ಮಾಡಿ ಆಮೇಲೆ ಹೇಳಿ ನನಗೆ. ನಾನು ಹೇಳಿದೆ ನೋಡಿ, ಟ್ರೈನಿಂದ ಇಳಿದು ಅಲ್ಲಿಂದ 43 kilometers ಏನೋ ಘಟ್ಟ ಉಂಟು, ಅಲ್ಲಿಗೆ ಖಾಲಿ ಕಾರಿಗೆ, ಕಾರಲ್ಲೇ ಹೋಗಬೇಕು ಅಲ್ಲಿ. ಕಾರಿಗೆ ನಿಮಗೆ ಅವರು 3,000-4,000 ಡಿಮಾಂಡ್ ಮಾಡ್ತಾರೆ. ಹಾಗಾಗಿ ನಾನು ಹೇಳಿದೆ, ನಿಮ್ಮ ವೆಹಿಕಲ್ ಇದ್ದರೆ ವೆಹಿಕಲಲ್ಲೇ ಹೋಗೋದು ಒಳ್ಳೆಯದೇವು, ಸೇಮ್ ಪೆಟ್ರೋಲ್ ಆಗುತ್ತೆ, ಸೇಮ್ ಇದಾಗುತ್ತೆ ಅಂತ ಹೇಳಿ. ಓಕೆ, ಇನ್ನೇನಾದರೂ ಡೌಟ್ ಇದ್ದರೆ ಕೇಳಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಆಮೇಲೆ ತುಂಬ ಜನ ಕೇಳ್ತಿದ್ರು ಅಲ್ಲಿ ಹೋಗಿ ಮೇಕಪ್ ಲಿಪ್ಸ್ಟಿಕ್ ತುಂಬ ಜನರಿಗೆ ಇಷ್ಟ ಆಯ್ತಂದರೆ, ಲಿಪ್ಸ್ಟಿಕ್ ಅಥವಾ ಮೇಕಪ್ ಪ್ರಾಡಕ್ಟ್ಸ್ ನೀವು ಯಾವುದು ಯೂಸ್ ಮಾಡಿದ್ರಿ ತೋರಿಸಿ ಅಂತ ಹೇಳಿ. ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತವಾಗಲೂ ತೋರಿಸ್ತೀನಿ, ನಾನು ಯಾವ ಲಿಪ್ಸ್ಟಿಕ್, ನಾನು ಮೊದಲೇ ತೋರಿಸಿದ್ದೆ. ಆದರೆ ಯಾರಿಗಾದರೂ ಡೌಟ್ ಇದ್ದರೆ ಅದರ ಲಿಂಕ್ ಹಾಗೂ ಲಿಪ್ಸ್ಟಿಕ್ ಅದು ಇದು ಯಾವುದು ಯೂಸ್ ಮಾಡಿದ್ದೀನಿ ನೋಡಿ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗಲೂ ಹೇಳ್ತೀನಿ. ಓಕೆ, ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಟಯರ್ಡ್ ಆಗಿದೆ, ಮೊನ್ನೆಯಿಂದ ಬಂದ ದಿನದಿಂದ ಒಂದು ದಿನವೂ ಸರಿಯಾಗಿ ಕುತ್ಕೊಳ್ಳಿಲ್ಲ ನಾನು. ಅದು ಇದು ಇದು ಅದು ಅಂತ ತುಂಬ ಕೆಲಸ ಆಯಿತು ನನಗೆ. ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ ಏನೆಲ್ಲ ಕೆಲಸ ಆಯಿತು, ಈಗ ಹೇಳಲ್ಲ, ಸ್ವಲ್ಪ ಟೈಮ್ ಹೋಗಲಿ, ಆಮೇಲೆ ನಾನು ಹೇಳ್ತೀನಿ ನಿಮಗೆ ನಾನು ಯಾಕೆ ಇಷ್ಟು ಬ್ಯುಸಿ ಆಗಿದ್ದೀನಿ ಅಂತೇಳಿ. ಓಕೆ, ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತವಾಗಲೂ ನಿಮಗೆ ಇಷ್ಟ ಆಗ್ಬೋದು, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ಎಲ್ಲ ವೀಡಿಯೋಸನ್ನು ಶೇರ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.